ಹಾಯ್ ಫಸ್ಟ್ ಪಿ ಯು ಸಿ ಟೈಮ್ ಟೇಬಲ್ ಅನೌನ್ಸ್ ಆಯ್ತು ಚೆಕ್ ಮಾಡಿದ್ರಾ ಫೆಬ್ರವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಫಸ್ಟ್ ಯು ಸಿ ಫೈನಲ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ನಂತರ ಇದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ ಈ ಟೈಮ್ ಟೇಬಲ್ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಇದು ಫೈನಲ್ ಟೈಮ್ ಟೇಬಲ್ ನಂತರ ಈ ಟೈಮ್ ಟೇಬಲ್ ಅನ್ನ ನೀವು ಡೌನ್ಲೋಡ್ ಅಥವಾ ನಿಮ್ಮ ಬಳಿ ಇದನ್ನು ತಂದುಕೊಂಡಿದ್ದೀನಿ ಇಲ್ಲದ್ರೆ ನಮ್ಮ ವಾಟ್ಸಪ್ ಚಾನಲ್ ಇದೆ ಅದರೊಳಗಡೆ ಶೇರ್ ಮಾಡಿದೀವಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಕೂಡ ಶೇರ್ ಮಾಡಿದೀವಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಹಾಗೆ ವಾಟ್ಸ್ಆಪ್ ಅನ್ನ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅದರಲ್ಲಿ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಂತರ ಈಗಾಗಲೇ ಹೇಳಿದೆ ಫೆಬ್ರವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಥಿಯರಿ ಎಕ್ಸಾಮ್ ಆಗುತ್ತೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಥಿಯರಿ ಎಕ್ಸಾಮ್ ಆಗುತ್ತೆ ಹಾಗೆ ಸೈನ್ಸ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರತ್ತೆ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಅದರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇರತ್ತೆ ಸೊ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಜನವರಿ ಫಸ್ಟ್ ವೀಕ್ನ ಎಂಡಲ್ಲಿ ಅಥವಾ ಜನವರಿ ಸೆಕೆಂಡ್ ವೀಕಲ್ಲಿ ನಡೆಸ್ತಾರೆ ಸೈನ್ಸ್ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ ಅದರ ನಂತರ ಈ ಥೇರಿ ಎಕ್ಸಾಮ್ ಏನಿದೆ ಅದರ ಪ್ರಿಪರೇಷನ್ ಕೂಡ ಮಾಡಬೇಕಾಗತ್ತೆ ಈಗ ಬಾಕಿ ಉಳಿದಿರುವಂತಹ ಟೈಮ್ ಏನಿದೆ ಫೈನಲ್ ಅಂದರೆ ಫಸ್ಟ್ ಪ್ಯು ಸಿ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲು ಆವಾಗ ಯಾವ ರೀತಿ ಪ್ರಿಪ್ರೇಷನ್ ನಡೆಸಬೇಕು ಅಂತ ಸ್ಟಡಿ ಪ್ಲ್ಯಾನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂದರೆ ಹೆಚ್ಚು ವಿದ್ಯಾರ್ಥಿಗಳು ಸ್ಟಡಿ ಪ್ಲಾನ್ನ ಅವಶ್ಯಕತೆ ಇದೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ ನಂತರ ಚೆನ್ನಾಗಿ ಪ್ರಿಪೇರ್ ಆಗಿರೋ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಪ್ರಿಪ್ರೇಷನ್ ಚೆನ್ನಾಗಾದ್ರೆ ಆಯಿತು ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಎಕ್ಸಾಮ್ ಅಂದರೆ ಫೈನಲ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋ ಐಡಿಯಾ ನಿಮಗೆ ಫಸ್ಟ್ ಇಯರಲ್ಲೇ ಬಂದುಬಿಡುತ್ತೆ ಅದರಿಂದ ಸೆಕೆಂಡ್ ಪಿ ಯು ಸಿ ಆದಾಗಿಂದ ಸ್ಟಾರ್ಟಿಂಗಿಂದ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋದ್ರೆ ಸೆಕೆಂಡ್ ಯು ಸಿ ಏನಾಗುತ್ತಲ್ವ ಫೈನಲ್ ಎಕ್ಸಾಮ್ ನೀವು ಸೆಕೆಂಡ್ ಸಿ ಇದ್ದಾಗ ಅದರೊಳಗಡೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಈಗ ಪ್ರಿಪೇರ್ ಆಗಿರೋದು ನಿಮಗೆ ಮುಂದೆ ಪ್ರಿಪ್ರೇಷನ್ ನಡೆಸಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಆಲ್ ದ ಬೆಸ್ಟ್ जय हिंद। वो अंदर